ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ, ಕರುನಾಡ ಚಕ್ರವರ್ತಿ, ದಿಬಾಸ್ ಎಂದೇ ಪ್ರಸಿದ್ಧಿಯಾಗಿರುವ ದರ್ಶನ್ ತೂಗುದೀಪ್ ರವರಿಗೆ 45ನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಾರಿ ದರ್ಶನ್ ರವರು ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿಲ್ಲ. ಏಕೆಂದರೆ ಅಪ್ಪು ಅವರನ್ನು ನಾವೆಲ್ಲ ಕಳೆದುಕೊಂಡಿರುವ ಕಾರಣ ಈ ಬಾರಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದಿಲ್ಲ ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ಅಭಿಮಾನಿಗಳು ಯಾರೂ ಸಹ ಮನೆಯ ಬಳಿ ಬಾರದಂತೆ ತಿಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಪ್ರಸಿದ್ಧಿಯಾಗಿರುವ ಇವರನ್ನು ಅಭಿಮಾನಿಗಳು ಬಹಳ ಪ್ರೀತಿಯಿಂದ ದಿಬಾಸ್ ಎಂದು ಬಿರುದು ಕೊಟ್ಟು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಗೂಗಲ್ನಲ್ಲಿ ಭಾರತ ಚಿತ್ರರಂಗದ ಬಾಸ್ ಯಾರು ಎಂದು ಹೊಡೆದರೆ ಬರುವುದು ನಮ್ಮ ಕರುನಾಡ ಚಕ್ರವರ್ತಿ ದಿಬಾಸ್ ಹೆಸರು. ಅಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಅವರನ್ನು ಯಾವಾಗಲೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ನಲ್ಲಿ ಇಟ್ಟಿರುತ್ತಾರೆ. ದರ್ಶನ್ ರವರು ಇಂದು ಈ ಮಟ್ಟದಲ್ಲಿ ಇದ್ದಾರೆ ಎಂದರೆ ಅವರು ಅನೇಕ ಚಾಲೆಂಜಿಂಗ್ ಕಷ್ಟಗಳನ್ನು ಎದುರಿಸಿ ಬಂದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ತೂಗುದೀಪ್ ಶ್ರೀನಿವಾಸ್ ಅವರ ಮಗನಾಗಿದ್ದರೂ ಸಹ ಇವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಹ ನೀಡಿರಲಿಲ್ಲ. ಮೊದಲಿಗೆ ಇವರು ನೀನಾಸಂನಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಕೋರ್ಸ್ ಮುಗಿಸಿ ನಂತರ ಇವರು ಮೊದಲಿಗೆ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಇವರ ತಂದೆಯ ಸಾವಿನ ನಂತರ ಇವರ ಕುಟುಂಬ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಲೈಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಹಾಲನ್ನು ಸೈಕಲ್ನಲ್ಲಿ ಮಾರಿಕೊಂಡು ಜೀವನವನ್ನು ನಡೆಸುತ್ತಿದ್ದಂತಹ ಇವರು ಇವತ್ತು ಈ ಎತ್ತರಕ್ಕೆ ಬೆಳೆಯಬೇಕೆಂದರೆ ಎಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಎಂಬುದನ್ನು ನೋಡೋಣ, ಬನ್ನಿ. ದರ್ಶನ್ ರವರು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್ ಮಗನಾಗಿ ಜನಿಸಿದರು. ತಂದೆಯ ಸಾವಿನ ನಂತರ ಕಷ್ಟಗಳ ಸುರಿಮಳೆಯನ್ನೇ ಎದುರಿಸಿದರು. ಅವಕಾಶಗಳಿಗಾಗಿ ಹುಡುಕುತ್ತಿದ್ದ ಇವರು ಲೈಟ್ ಬಾಯಿಂದ ಹಿಡಿದು ಯಾವುದೇ ಕೆಲಸವಾದರೂ ಸರಿ ಎಂದು ಪಣ ತೊಟ್ಟಿದ್ದರು, ಅವಕಾಶಗಳಿಗಾಗಿ ಹುಡುಕುತ್ತಿದ್ದರು. ತಂದೆ ಇದ್ದಾಗ ಇವರನ್ನ ಕುರ್ಚಿ ಹಾಕಿ ಕೂರಿಸುತ್ತಿದ್ದವರು ತಂದೆ ಕಾಲವಾದ ನಂತರ ಮನೆಯ ಆಚೆ ಗೇಟ್ ಬಳಿ ನಿಲ್ಲಿಸಿದ್ದರು. ಇವನ್ನೆಲ್ಲ ನೋಡಿದ ದರ್ಶನ್ ತಿನ್ನಲು ಊಟ ಹಾಗೂ ಯಾವುದೋ ಒಂದು ಚಿತ್ರರಂಗದಲ್ಲಿ ಕೆಲಸ ಸಿಕ್ಕರೆ ಸಾಕು ಎಂದು ಪಣ ತೊಟ್ಟಿದ್ದರು. ಎಸ್ ನಾರಾಯಣ್ ರವರು 1997ರಲ್ಲಿ ತಮ್ಮ ಮಹಾಭಾರತದ ಸಿನಿಮಾದಲ್ಲಿ ದರ್ಶನ್ಗೆ ಅವಕಾಶ ನೀಡುತ್ತಾರೆ. ನಂತರ ಡಿಟೆಕ್ಟಿವ್ ಚಂದ್ರಕಾಂತ ಎಂಬ ಕಿರುತೆರೆ ಧಾರಾವಾಹಿಯಲ್ಲಿಯೂ ಸಹ ಅಭಿನಯಿಸಿದರು. ನಂತರ ಲೈಟ್ ಬಾಯ್ ಆಗಿ 4 ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಾರೆ. ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ ನಂತರ 2002ರಲ್ಲಿ ನಾಯಕ ನಟನಾಗಿ ನಟಿಸಿದಂತಹ ಮೆಜೆಸ್ಟಿಕ್ ಸಿನಿಮಾ ಇವರ ಜೀವನವನ್ನೇ ಬದಲಾಯಿಸಿಬಿಟ್ಟಿತು. ಅಷ್ಟರ ಮಟ್ಟಿಗೆ ಈ ಸಿನಿಮಾ ಅವರ ಕೈ ಹಿಡಿಯಿತು. ನಂತರ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ನಂತರ ಇವರಿಗೆ ಅನೇಕ ಸಿನಿಮಾಗಳ ಅವಕಾಶಗಳ ಸುರಿಮಳೆಯೇ ಹರಿದು ಬಂದಿತ್ತು. ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ಅಭಿನಯಿಸಲು ಮುಂದಾದರು. ಆದರೆ ಕಿಟ್ಟಿ, ನಿನಗೋಸ್ಕರ, ನನ್ನ ಹೆಂಡತಿ, ಮದುವೆ ಇವೆಲ್ಲ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ನಂತರ ಪ್ರೇಮ್ ನಿರ್ದೇಶನದ ಕರಿಯಾ ಸಿನಿಮಾ ಸೂಪರ್ ಹಿಟ್ ಆಯಿತು. ಮತ್ತೆ ದರ್ಶನ್ಗೆ ಹೆಸರನ್ನ ತಂದುಕೊಟ್ಟಿತು. ದತ್ತ, ಗಜಾ ಸಿನಿಮಾಗಳು ಇವರನ್ನ ಟಾಪ್ ನಟರ ಪಟ್ಟಿಯಲ್ಲಿ ಸೇರಿಸಿತು. ಇವರ ಸಿನಿಮಾ ರಂಗದ ವೃತ್ತಿ ಜೀವನದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ ಇವರ ಅದೃಷ್ಟವನ್ನೇ ಬದಲಾಯಿಸಿತು. ಈ ಸಿನಿಮಾದ ನಂತರ 10 ಕಾಲ್ಶೀಟ್ ಬುಕ್ ಆಯಿತು. ನಂತರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ದರ್ಶನ್ ರವರಿಗೆ ಹೊಸ ಮೈಲುಗಲ್ಲು ಹುಟ್ಟುಹಾಕಿತು. ಈ ಚಿತ್ರದ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ತಂದುಕೊಟ್ಟಿತು. ಇದೇ ಸಿನಿಮಾ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ ಎಂಬ ಅವಾರ್ಡನ್ನು ಸಹ ತಂದುಕೊಟ್ಟಿತು. ದರ್ಶನ್ ಇಲ್ಲಿಯವರೆಗೆ 53 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕುರುಕ್ಷೇತ್ರ ಸಿನಿಮಾದ ಮೂಲಕ ಇಡೀ ದೇಶವೇ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದರು. ಯಜಮಾನ, ಒಡೆಯ, ರಾಬರ್ಟ್ ಸಿನಿಮಾಗಳನ್ನು ಅಭಿಮಾನಿಗಳು ಅಪ್ಪಿಕೊಂಡಿದ್ದಾರೆ. 2006ರಲ್ಲಿ ತೂಗುದೀಪ ಪ್ರೊಡಕ್ಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಈಗ ವಿತರಕರು ಸಹ ಆಗಿದ್ದಾರೆ. ದರ್ಶನ್ ಅವರು ನಾವು ಬೆಳೆಯಬೇಕು, ನಮ್ಮವರನ್ನು ಬೆಳೆಸಬೇಕು ಎಂದು ತನ್ನ ಜೊತೆಯಲ್ಲಿರುವವರನ್ನೆಲ್ಲ ಬೆಳೆಸಿಕೊಂಡು ಬರುತ್ತಿರುವುದು ಇವರ ದೊಡ್ಡ ಗುಣ. ಹಾಗೂ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಮುದ್ದಿನ ಅಣ್ಣ ಎಂದೇ ಪ್ರಸಿದ್ಧರಾಗಿದ್ದಾರೆ. ಎಷ್ಟೋ ಜನರಿಗೆ ಸಹಾಯ ಮಾಡಿದರೂ ಸಹ ಯಾರಿಗೂ ತಿಳಿಯದ ಹಾಗೆ ದಾನವೀರ ಶೂರ ಕರ್ಣನಂತೆ ಸಹಾಯ ಮಾಡುತ್ತಿದ್ದಾರೆ. ಇವರು ಪ್ರಾಣಿ ಪ್ರೇಮಿಗಳು ಸಹ ಹೌದು. ಎಷ್ಟೋ ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇವರನ್ನು ಪಡೆದ ನಮ್ಮ ಕರುನಾಡೆ ಧನ್ಯ. ಇವರಿಗೆ ಮತ್ತೊಮ್ಮೆ 45ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಹೀಗೆ 100 ಕಾಲ ಕರುನಾಡ ಚಕ್ರವರ್ತಿಯಾಗಿ ಬಾಳಲಿ ಎಂದು ಆಶಿಸುತ್ತೇವೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.